ನಾ ಎಲ್ಲ ಪ್ರತಿಯೊಬ್ಬ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರೇ, ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ನನ್ನ ಗಣಕ ಗುರುಗಳು ಅಂತ ಹೇಳ್ಬೋದು, ನನ್ನ ಕನಸಿನ ರಾಜ ಅಂತ ಹೇಳ್ಬೋದು, ಅಣ್ಣವ್ರಿಗೆ ಮಿಸ್ ಮಾಡ್ಕೊಂಡಿದ್ದೀವಿ, ಅಪ್ಪು ಸರ್ ಮಿಸ್ ಮಾಡ್ಕೊಂಡಿದ್ದೀವಿ, ಅವ್ರನ್ನ ನಿರ್ದೇಶನ ಮಾಡಬೇಕು ಅಂತ ನನ್ನ ಸತತ 25 ವರ್ಷಗಳ ಎಕ್ಸ್ಪೀರಿಯನ್ಸ್ನಲ್ಲಿ ನನ್ನ ಕೆಲಸದ ಇದರಲ್ಲಿ ಯಾವತ್ತೂ ಒಂದು ಬಂದ ಅದೃಷ್ಟ ಬಂದಿಲ್ಲ. ಆ ಆಸೆನ ಇವತ್ತು ನಾನು ನನ್ನ ನಾಗಣ್ಣ ಅವ್ರನ್ನ ಡೈರೆಕ್ಟ್ ಮಾಡ್ತಾ ನಾನು ಆಸೆನ ತೀರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ನಂಬಿ ನನ್ನ ಡೇಟ್ ಕೊಟ್ಟಿರೋದಕ್ಕೆ. ಈಗ ನಮ್ಮ ನಾಗೇಂದ್ರ ಸರ್ ಹೇಳೋದು ತುಂಬ ಹಳೆಯವರು ಅಂತ, ಬಟ್ ಹಳೆಯವರು ಆದರೂ ಕೂಡ ನನ್ನ ಮೊದಲನೇ ಸಿನಿಮಾ ಹೋಗಿ ಒಂದು 100 ಡೇ ಸಕ್ಸಸ್ ಕೊಡೋದಕ್ಕೆ ಕಾರಣನೇ ನಮ್ಮ ಫಸ್ಟ್ PR ಅವರು ನಾಗೇಂದ್ರ ಅವರು, ಜೊತೆಗೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು. ಇವತ್ತು ನಾನು 9-8 ಸಿನಿಮಾ ಕಂಪ್ಲೀಟ್ ಮಾಡಿ ಇವತ್ತು 9 ಸಿನಿಮಾಕ್ಕೆ ಬಂದಿದ್ದೀನಿ. ಎಲ್ಲ ನಿಮ್ಮ ಸಹಕಾರ, ಜನಗಳ ಸಹಕಾರ, ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಓಕೆ, ಇಲ್ಲಿಗೆ ನನ್ನ ಸಿನಿಮಾ ನನ್ನ ಸಿನಿಮಾ ಮಟ್ಟಕ್ಕೆ ಬರಬೇಕು ಅಂದರೆ ಈ 13 ಈ 13 ಅನ್ನೋದು ಟೋಟಲ್ ಆಗಿ ಒಂದು ಸೆಕೆಂಡ್ ಎಲ್ಲರಿಗೂ ಮನಸ್ಸು ಒಂಥರ ಚುರುಕು ಅನ್ನುತ್ತೆ. ಯಾಕೆ ಅಂದರೆ ಈ 13 ಅನ್ನೋದು ಥ್ರೂಔಟ್ ಇಲ್ಲಿ ಅಂತಲ್ಲ ಇಡೀ ಜಗತ್ತಿನಾದ್ಯಂತ ಒಂದು ನೆಗೆಟಿವ್ ಸ್ಟೇಟ್ ಇದೆ. ನೀವು ಯಾವುದೇ ಎಲ್ಲೇ ಹೋದರೂ ಕೂಡ 13ನೇ ಫ್ಲೋರ್ ಇರಲ್ಲ, ಇಲ್ಲ 13ನೇ ರೂಮ್ ನಂಬರ್ ಇರಲ್ಲ. ಯಾಕೆ ಅಂದರೆ ಸಮಥಿಂಗ್ ಏನೋ ಆಗುತ್ತೆ, ಅಲ್ಲಿ ಏನೋ ಡೆವಿಲ್ ಇರುತ್ತೆ, ಏನೋ ಇರುತ್ತೆ, ಅದು ಇದು ಅಂತ ಅನ್ಸ್ಕೊಬರ್ತಾರೆ. ನಾವು ಬಂದಾಗ ನನ್ನ ಇಂದಿನ ನಿರ್ಮಾಪಕರು ನಮ್ಮ ಸಂಪತ್ತು ಅಮೃತವಾಗಿನಿ ಅಂತ ಮಾಡಿದ್ದು, ಒಳ್ಳೆ ವಿಶೇಷ ತಂದುಕೊಟ್ಟರು ಎಲ್ಲ ನಿಮ್ಮ ಸಹಕಾರದಿಂದ. ನಾನು ಮಾಡಬೇಕು 13ದಾಗ ಯಾಕೆ ಮಾಡಬಾರ್ದು ಅಂದಾಗ ಕಥೆ ನಿರ್ಮಾಣ ಆಯಿತು ಎಂದು ಹೇಳಿ, ಯಾವುದೋ ಒಂದು ನೈಜ ಘಟನೆಯಾದ ಒಂದು ಎಲೆಯನ್ನು ನಮ್ಮ ಸ್ನೇಹಿತರು ಅಶ್ವಿನ್ ಕುಮಾರ್ ಅವರು ಕೊಟ್ಟರು. ಆ ಎಲೆಯನ್ನು ನಾನು ಎಸ್ಟಾಬ್ಲಿಷ್ ಮಾಡಿದೆ, ತುಂಬ ಅದನ್ನು ಎಕ್ಸ್ಟೆಂಡ್ ಮಾಡಿದಾಗ ನನಗೇ ಗೊತ್ತಿಲ್ಲದ ಹಾಗೇ ಅದೇನು ನನ್ನೊಳಗಡೆ 13 ಅನ್ನೋ ಡೆವಿಲ್ ಇತ್ತು ಗೊತ್ತಿಲ್ಲ. ಆ ಡೆವಿಲ್ ನನ್ನೊಳಗಡೆ ಒಂದು ಎಕ್ಸ್ಟ್ರಾರ್ಡಿನರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ರು, ಒಂದು ಕತೆ ಕ್ರಿಯೇಟ್ ಮಾಡಿದ್ರು, ಸಸ್ಪೆನ್ಸ್ ಥ್ರಿಲ್ಲರ್ ಕೊನೆಯ ತನಕ ಸಿನಿಮಾ ಕೊನೆಯ ತನಕ ಒಂದೊಂದು ಸೀನ್ಗಳು ಕೂಡ ತುಂಬ ವಿಚ್ಛಿರ್ಣವಾಗಿ ಹೋಗುತ್ತೆ. ಯಾರು ಕೆಸ್ ಮಾಡೋಕ್ಕಾಗಲ್ಲ ಮುಂದಿನ ವಿಷಯದಲ್ಲಿ ಏನಾಗುತ್ತೆ ಅಂತ, ಅದು ಕ್ಲಾರಿಫಿಕೇಶನ್ ಕೊನೆ ಗಂಟ ಆಡಿಯನ್ಸು ಹಾರ್ಟ್ ಬೀಟ್ನ ಹಿಡಿದು ನಿಲ್ಲಿಸುತ್ತೆ. ಇದಕ್ಕೆ ಪಾತ್ರಧಾರಿಗಳು ಅಂತ ನಾನು ಯೋಚನೆ ಮಾಡಿದಾಗ ನಾನು ಫಸ್ಟು ನನ್ನ ಕಣ್ಮುಂದೆ ಬಂದಿದ್ದೆ ನನ್ನ ರಾಘಣ್ಣ ಅವರು. ರಾಘಣ್ಣ ಅವರು ಬಂದು ನನ್ನ ಕತೆ ಒಂದೇ ಹೇಳಿದಾಗ ತುಂಬ ಖುಷಿಯಿಂದ ಒಪ್ಪಿಕೊಟ್ರು. ಜೊತೆಗೆ ಇದು ಕಾಂಬಿನೇಷನ್ ಅಂತ ಬಂದಾಗ ನಾನು ಕತೆ ಬರೀಬೇಕಾದ್ರೇ ನನ್ನ ಕನಸಲ್ಲಿ ಬಂದಿದ್ದ ನನ್ನ ಸ್ಕ್ರಿಪ್ಟ್ ಮೇಲೆ ಮೂಡು ಬರ್ತಾ ಇದ್ದಿದ್ದು ನಮ್ಮ ಶ್ರುತಿ ಮೇಡಮ್ನವರು, ನನ್ನ ಫಸ್ಟ್ ಡೈರೆಕ್ಷನ್ನು. ನಾನು ಹೋಗಿ ಹೇಳಿದ ತಕ್ಷಣ ತುಂಬ ಖುಷಿಪಟ್ಟರು. ಆಮೇಲೆ ಒಂದು ಹೇಳಿದ್ದು ಅವರು, ಡೈರೆಕ್ಟ್ರೇ ಈ ಪಾತ್ರ ನಾನಾಗಬೇಕು, 3 ದಿನ ನನಗೆ ವರ್ಕ್ಶಾಪ್ ಬೇಕು, ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಅಂತ ಅಂದರು. ಅಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಕೊಟ್ಟರು. ಇದರಲ್ಲಿ ತುಂಬ ಮುಕ್ತವಾಗಿ ಹೇಳಬೇಕು ಅಂದರೆ, ಇಲ್ಲಿ ಓಪನ್ ಆಗಿ ಹೇಳ್ತೀನಿ, ಇಲ್ಲಿ ನಮ್ಮ ರಾಘಣ್ಣ ಅವ್ರ ಕ್ಯಾರೆಕ್ಟರ್ ಬಂದು ಮೋಹನ್ ಕುಮಾರ್ ಅಂತ, ಇಲ್ಲಿ ಶುಕಿ ಅವ್ರ ಕ್ಯಾರೆಕ್ಟರ್ ಬಂದು ಸಾಹಿರ ಬೇಗಂ ಅಂತ, ಇಬ್ಬರದ್ದು ಲವ್ ಮ್ಯಾರೇಜ್ ಆಗಿರುತ್ತೆ. ಅಂದರೆ ಈಗ ಅವ್ರು ಬಂದು ಸನ್ನಿವೇಶ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಏನು ಹಿಂಗೆ ಬರ್ತಾ ಇದಾರಲ್ಲ, ಈ ಥರ ಬರ್ತಾ ಇದಾರಲ್ಲ ಅಂತ. ಇದು ಕತೆಗೆ ಸಂಬಂಧಪಟ್ಟಿದ ಸನ್ನಿವೇಶನೇ. ಈ ಕಥೆಯಲ್ಲಿ ನಮ್ಮ ರಾಘಣ್ಣ ಅವರು ಬಂದು ಒಂದು ಗುಜರಿ ಅಂಗಡಿ ವ್ಯಾಪಾರಿ ಆಗಿರ್ತಾರೆ. ಇದು ಒಂದು ಸೌತ್ ಕರ್ನಾಟಕ ಈ ಕೊಟ್ಟಿಗೆಹಾರ ಆ ಅಟ್ಮಾಸ್ಫಿಯರಲ್ಲಿ ನಡೆಯುವಂಥ ಒಂದು ಕತೆ. ಒಂದು ಗುಜರಿ ಅಂಗಡಿ ಬಂದು ಇವರು ರಾಘಣ್ಣ ಅವರು ಅದಕ್ಕೆ ಓನರ್ ಆಗಿರ್ತಾರೆ. ಅವರ ಧರ್ಮಪತ್ನಿ ಬಂದು ಸಹಿರಾ ಬಾನು, ಅವರು ತುಂಬ ವರ್ಷಗಳ ಹಿಂದೆನೇ ಲವ್ ಮ್ಯಾರೇಜ್ ಆಗಿರ್ತಾರೆ. ಸಹಿರಾ ಬಾನು ತುಂಬ ಅನ್ಯೂನತೆಯಿಂದ ಕಾಲ ಕಳೀತಾ ಇರ್ತಾರೆ. ಸಹಿರಾ ಬಾನು ಒಬ್ಬನೇ ಆಗಿರಬೇಕು ಅಂದ್ಬಿಟ್ಟು ಅವ್ರ ಕಾಲ ಮೇಲೆ ಅವ್ರು ಇಟ್ಕೊಳ್ಳೋದಕ್ಕೆ ಅವರೊಂದು ಟೀ ಅಂಗಡಿ ಓಪನ್ ಮಾಡಿರ್ತಾರೆ. ಇದೇ ಅವ್ರ ಕಾಂಬಿನೇಷನ್ನು. ಈ ಕಾಂಬಿನೇಷನ್ ನಡೆಯುವಂಥ ಒಂದು ಬ್ಯೂಟಿಫುಲ್ ಸಸ್ಪೆನ್ಸ್ ಥ್ರಿಲ್ಲರ್ ಅಷ್ಟನ್ನು ಮಾತ್ರ ನಾನು ಹೇಳ್ಬೋದು. ತುಂಬ ಪ್ರತಿಯೊಂದು ಸೀನ ತುಂಬ ಅದ್ಭುತವಾಗಿ ಬಂದಿದೆ. ಇದ್ರ ಮಧ್ಯೆ ಊಟ ಕಪ್ಪನಕಾಯಿ ಇದ್ದಾಗ ಹೆಂಗೆ ಟೇಸ್ಟ್ ಕೊಡುತ್ತೆ ಆ ರೀತಿ ನಮ್ಮ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಪ್ರಮೋದ್ ಶೆಟ್ಟಿ ಅವರು, ಇಲ್ಲ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಎಂಟ್ರಿ ಕೊಡ್ತೀನಿ. ಆ ಎಂಟ್ರಿ ಹೆಂಗೆ ಕೊಡುತ್ತೆ ಅಂದರೆ ಈಚೊಂದು ಅವ್ರೇನೋ ಮಾಡಬೇಕು ಅಂತ ಹೋಗ್ತಾರೆ, ಇನ್ನೊಂದೇನೋ ಆಗುತ್ತೆ, ಅವ್ರಿಗೆ ಗೊತ್ತಿರಲ್ಲ, ರಿವರ್ಸ್ ಆಗಿರುತ್ತೆ, ಅದ್ರ ಪರಿಣಾಮ ಕೊನೆ ಅನುಭವಿಸ್ತಾರೆ ಅವರು. ಇದನ್ನು ಒಂದು ಪ್ರಭಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ನನಗೆ ಸೂಟ್ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಕತೆ ಅಂದಾಗ ತುಂಬ ಖುಷಿಪಟ್ಟೆ. ಅವರು ಕೂಡ ತುಂಬ ಖುಷಿಯಿಂದ ಒಪ್ಕೊಂಡ್ರು. ಅದು ಬಿಟ್ಟು ನಮ್ಮ ಇದು ಮೊಳಕೆ ತೆಲಂಗಾಣದಲ್ಲಿ ನಮ್ಮ ದಿಲೀಪ್ ಅಯ್ಯವರು ಇದ್ದಾರೆ. ಅವರ ದೊಡ್ಡ ಎಗೇನಿಸ್ಟ್ ಆಗಿ ಅವರು ಇದರಲ್ಲಿ ನಮ್ಮ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಆಮೇಲೆ ಜೊತೆಗೆ ನಮ್ಮ ಜೈ ಕೃಪಾ ಅಂತ ಒಬ್ಬರು ಇದ್ದಾರೆ, ಆಮೇಲೆ ವಿನಯ್ ಅಂತ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಮ್ರಾಮನ್ ಬಗ್ಗೆ ಹೇಳಬೇಕು ಅಂದರೆ ಈಗ ಅವರು ಬಾಂಬೆ ಕನ್ನಡದವರು, ಅವರು ಮಂಜು ನಾಯ್ಡು ಅಂತೇಳಿ ಬಾಂಬೆಯಲ್ಲಿ ಧಮಾಲ್ ಎಲ್ಲ ಶೂಟ್ ಮಾಡಿದ್ದಾರೆ. ಅವ್ರಿಗೆ ಈ ಸಲ ನಮ್ಮ ಕನ್ನಡಕ್ಕೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಒಂದು ಮಾಡಿದ್ದಾರೆ, ಯಾವುದು ಅಂತ ಒಂದು ಮಾಡಿದ್ದಾರೆ, ಇದು 2ನೇ ಸಿನಿಮಾ ಅವ್ರದ್ದು. ಇದಾದಮೇಲೆ ನಾನು ಇನ್ನೊಬ್ಬರಿಗೆ ಒಂದು ಜೂನಿಯರ್ ಏಹರ ಮಗನ್ ಅಂತ ಹೇಳ್ಬೋದು, ಇವ್ರು ವೆರಿ ಟ್ಯಾಲೆಂಟೆಡ್ ಫೆಲ್ಲ ಶೋಭನ್ ಬಾಬು ಅಂತ. ಇವರು ಈ ನಮ್ಮ ಸಿನಿಮಾಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ತುಂಬ ಒಂದೊಂದು ಹಾಡು ಕೂಡ ತುಂಬ ಅದ್ಭುತವಾಗಿ ಬಂದಿದೆ, 3 ಹಾಡುಗಳಿದೆ ಇದರಲ್ಲಿ. ಅದನ್ನು ನಾನು ಶೋಭನ್ ಬಾಬು ಅಂತ ಈ ಪಿಕ್ಚರ್ಗೆ ಇಂಟು ಇಂಡಿಪೆಂಡೆಂಟ್ ಇದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ.
ಅದು ಬಿಟ್ಟರೆ ನನ್ನೆಲ್ಲ ಟೀಮ್ ಸಹಕಾರ ನಮ್ಮ ನಿರ್ಮಾಪಕರಾದ ಸಂಪತ್ ಕುಮಾರ್ ಮತ್ತು ಮಂಜುನಾಥ್ ಮತ್ತು ಇನ್ನೊಬ್ಬರು ಮಂಜುನಾಥ್ ಇವರೆಲ್ಲರ ಸಹಕಾರದಿಂದ ಇವತ್ತು ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನಾನು ಇನ್ನು ಓವರಲ್ ಒಂದು 60 ಡೇಸಲ್ಲಿ ಫಸ್ಟ್ ಕಾಪಿ ತರೋದಕ್ಕೆ ನಾನು ಎಲ್ಲ ತಯಾರಿ ನಾನು ನಡೆಸ್ಕೊಂಡಿದ್ದೀನಿ. ಏನು ಬೇಕಾಗ್ತದೆ ಮಾಡ್ತೀನಿ, ಎಲ್ಲರೂ ನಿಮ್ಮ ಇದೇ ರೀತಿ ಕರೆದು ಸಕ್ಸಸ್ ಪ್ರೋಗ್ರಾಮ್ ಮಾಡ್ತೀನಿ ಅನ್ನೋ ಒಂದು ಆಸೆ ನನಗಿದೆ, ಭರವಸೆ ನನಗಿದೆ. ನಿಮ್ಮೆಲ್ಲ ಸಹಕಾರ ಬೇಕು. ಥ್ಯಾಂಕ್ ಯು ವೆರಿ ಮಚ್.